ಸಭೆಯ ಅಧ್ಯಕ್ಷರಾದ ಅಧ್ಯಕ್ಷರೇ ಹಾಗೂ ಮಂಗಳೂರು ವಲಯದ ಅಧ್ಯಕ್ಷರಾದ ಮೊಹಮ್ಮದ್ ಕುನ್ಯ ಅವರೇ ಮತ್ತು ಝೋನಲ್ ಪ್ರೆಸಿಡೆಂಟ್ ಆಗಿರುವ ಲಬೀಸ್ ಶಫಿ ಅವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ, ಮೊದಲಿಗೆ ಇಂಥ ಒಂದು ಸಭೆಯಲ್ಲಿ ಮತ್ತು ತುಂಬ ಉತ್ತಮ ವಿಷಯ ಇಟ್ಕೊಂಡು ಏರ್ಪಡಿಸಿರುವ ಇಂಥ ಸಮಾವೇಶದಲ್ಲಿ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಂಘಟಕರಿಗೆ ನಾನು ಮೊದಲು ವಂದಿಸ್ತಾ ಇದ್ದೇನೆ. ಬಹುಮುಖ್ಯವಾಗಿ ಅವರು ಆಯ್ಕೆ ಮಾಡಿಕೊಂಡ ವಿಚಾರ ಕೂಡ ಎಷ್ಟು ಪ್ರಸ್ತುತವಾಗಿದೆ ಅಂತೇಳಿದರೆ, ಇವರು ಈಗಾಗಲೇ ಮಾತಾಡಿದ ನನ್ನ ಸ್ನೇಹಿತರು ತುಂಬ ಚೆನ್ನಾಗಿ ಹೇಳಿದರು, ಬಟ್ ಬಿಡಿ ಬಿಡಿಯಾಗಿ ಹೇಳಿದರು. ಇವತ್ತಿನ ಸ್ಥಿತಿ ಹೇಗಿದೆ ಅಂತೇಳಿದರೆ, ಯಾರ ಇಬ್ಬರನ್ನ ಜಗಳಕ್ಕೆ ಹಚ್ಚಿ ಒಂದು ಸಣ್ಣ ಸಮಾಜ ಸಣ್ಣ ವರ್ಗ ದರೋಡೆ ಮಾಡ್ತಾ ಇದೆ. ದರೋಡೆ ಮಾಡಲಿಕ್ಕೆ ಅವರಿಗೆ ಜಾತಿ ಬೇಕು, ಧರ್ಮ ಬೇಕು. ಅದು ಆ ರೀತಿ ದರೋಡೆ ಮಾಡೋ ಉದ್ದೇಶದಿಂದಲೇ ನಮ್ಮನ್ನು ಜಾತಿ ಧರ್ಮದಿಂದ ವಿಂಗಡಿಸ್ತಾ ಇದ್ದಾರೆ ಅಂತ ಹೇಳೋದನ್ನು ಅವರು ಬೇರೆ ಬೇರೆ ರೂಪದಲ್ಲಿ ಹೇಳಿದರು. ಈಗ ಇಡೀ ಟಾಪಿಕ್ ಏನಿದೆ ಅಂತೇಳಿದರೆ, ನಾವು ತೀವ್ರವಾದಿಗಳಾಗೋದು ಬೇಡ, ಆದಷ್ಟು ನೋ ಎಕ್ಸ್ಟ್ರೀಮ್ಸ್, ಬಿ ಮಾಡ್ರೇಟ್. ಯಾ ರೈಟ್, ವೆರಿ ಅಪ್ರೋಪ್ರಿಯೇಟ್, ತುಂಬ ಪ್ರಸ್ತುತವಾಗಿದೆ ಮತ್ತು ಮಹತ್ವವಾಗಿದೆ. ಬಟ್ ನಾವು ಮಾಡ್ರೇಟ್ ಆಗುವ ಮೊದಲು ಇವರು ಯಾಕೆ ತೀವ್ರಗಾಮಿಗಳಾಗಿದ್ದಾರೆ, ಇವ್ರಿಗೆ ಯಾಕೆ ಇಷ್ಟು ಅಸಮಾಧಾನ ಇದೆ, ಇದರ ಬಗ್ಗೆ ಚರ್ಚೆ ಮಾಡೋದು ಬೇಡುವ, ಯಾಕೆ ಈ ರೀತಿಯ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ, ಅದನ್ನು ನಾನು ಒಪ್ಪುವುದಿಲ್ಲ, ನೀವು ಒಪ್ಪುವುದಿಲ್ಲ, ನಾವು ಇಲ್ಲಿ ಸೇರಿದವರು ಯಾರೂ ಒಪ್ಪುವುದಿಲ್ಲ. ಭಯೋತ್ಪಾದನೆಯನ್ನು ಒಪ್ಪುವುದಿಲ್ಲ, ಹಿಂಸೆಯನ್ನು ಒಪ್ಪುವುದಿಲ್ಲ. ನಾವೆಲ್ಲ ಪ್ರಜಾಪ್ರಭುತ್ವ ಮಾದರಿಯಲ್ಲೇ ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳೋರೇ ಇಲ್ಲಿ ಸೇರಿರೋದು. ಖಂಡಿತವಾಗಿ ನಾವು ಅದನ್ನು ಒಪ್ಪುವುದಿಲ್ಲ. ಅದರ ಅರ್ಥ ಏನು ಅಂತೇಳಿದ್ರೆ, ಅವರು ಯಾಕೆ ಹಾಗೆ ಆಗಿದ್ದಾರೆ ಅಂತ ಹೇಳೋದನ್ನು ಚರ್ಚಿಸೋದು ಬೇಡವೇ. ಸೊ ಆದ್ದರಿಂದ ನನ್ನ ಇಡೀ ಉಪನ್ಯಾಸದ ಮೊದಲ ಭಾಗದಲ್ಲಿ ಎಂಥ ಸ್ಥಿತಿ ಯಾಕೆ ಬಂದಿದೆ ಅವರಿಗೆ ತಿಳೋದು, ಯಾಕಾದರೂ ಇಂಥ ಅಸಮಾಧಾನ ಇದೆ ಅವರಿಗೆ, ಅಸಮಾಧಾನವನ್ನು ತೋರಿಸಿಕೊಳ್ಳೋ ಒಂದು ವಿಧಾನ ತೀವ್ರಗಾಮಿ. ಪ್ರಜಾಪ್ರಭುತ್ವ ಮಾದರದಲ್ಲಿ ನಮ್ಮ ಅಸಮಾಧಾನ ವ್ಯಕ್ತಪಡಿಸೋದು ಮತ್ತೊಂದು ವಿಧಾನ. ಸೊ ಆದ್ದರಿಂದ ಮೊದಲ ಭಾಗದಲ್ಲಿ ನಾನು ಯಾಕೆ ಅವರು ಹಾಗೆ ಆಗಿದ್ದಾರೆ ಅಂತ ಹೇಳೋದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೇನೆ. ಎರಡನೇದಾಗಿ, ಪರಿಹಾರ ಏನಿದಕ್ಕೆ, ತೀವ್ರಗಾಮಿ ಪರಿಹಾರ ಖಂಡಿತ ಅಲ್ಲ, ಬೇರೆ ಏನು ಪರಿಹಾರ. ಸೊ ನಮ್ಮ ರಾಜಕೀಯದಲ್ಲಿ ಯಾವ ರೀತಿ ನಾವು ಭಾಗವಹಿಸಬೇಕು ಮತ್ತು ನಮ್ಮ ವೈಚಾರಿಕತೆಗಳು ಹೇಗಿರಬೇಕು ಅಂತ ಹೇಳೋದನ್ನು ನನ್ನ ಎರಡನೇ ಭಾಗದಲ್ಲಿ ಅಂದರೆ ಪರಿಹಾರ ರೂಪದಲ್ಲಿ ನಾನು ನಿಮ್ಮ ಮುಂದೆ ಮಂಡಿಸಲಿಕ್ಕಿದ್ದೇನೆ. ಸ್ನೇಹಿತರೆ, ಈಗ ನಾಳೆ ಅಂದರೆ ನಾಳೆ 15 ಆಗಸ್ಟ್ 15 ನಾವು 69ನೇ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೇವೆ. 69th, ಆಲ್ಮೋಸ್ಟ್ ಹೆಚ್ಚು ಕಡಿಮೆ 70 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. ಈ 70 ವರ್ಷದಲ್ಲಿ ನಮ್ಮ ಸಾಧನೆ ಏನು, ನಾನು ಕೇವಲ ಒಂದು ಸಮುದಾಯವನ್ನು ಗಮನದಿಟ್ಟು ಕೇಳೋದಲ್ಲ, ಒಟ್ಟು ಸಮಾಜವನ್ನು ಗಮನದಿಟ್ಟು ಹೇಳ್ತಾ ಇದ್ದೇನೆ. ಏನು ನಮ್ಮ ಸಾಧನೆ, ಬಹುಸೊದ್ದರ ಸಾಧನೆ ಏನು ಅಂತ ಹೇಳಿದ್ರೆ, ನಮ್ಮ ಸಮಾಜ ಇಡೀ ಇವತ್ತೊಂದು ಪಿರಮಿಡ್ ರೂಪದಲ್ಲಿ ಶೇಖರಣೆಗೊಂಡಿದೆ, ರೂಪುಗೊಂಡಿದೆ ಪಿರಮಿಡ್ ರೂಪದಲ್ಲಿ. ಆ ಪಿರಮಿಡ್ ಮೇಲ್ಭಾಗದಲ್ಲಿಂದು 5% ಅವರಲ್ಲಿ ಹೆಚ್ಚಿನ ಅಧಿಕಾರ, ಆದಾಯ, ಸ್ಥಾನಮಾನ ಎಲ್ಲ ಅವರಲ್ಲಿ ಕ್ರೋಢೀಕರಣಗೊಂಡಿದೆ. ಅದರಿಂದ ಕೆಳಗೆ ಒಂದು 25-25% ಜನ ಇದ್ದಾರೆ, ಅವರಲ್ಲಿ ಮೇಲಿನವರಿಂದ ಕಡಿಮೆ ಪ್ರಮಾಣದಲ್ಲಿ ಆದಾಯ, ಅಧಿಕಾರ, ಸ್ಥಾನಮಾನಗಳು ಕೂಡಿಕೊಂಡಿವೆ. ಬಹುತೇಕರು, ನಮ್ಮ ಸಮಾಜದ ಬಹುತೇಕರು 70% ಏಣಿಯ ಬುಡದಲ್ಲಿದ್ದಾರೆ ಅಥವಾ ಪಿರಮಿಡ್ ಬುಡದಲ್ಲಿದ್ದಾರೆ. ಇದು 70 ವರ್ಷದಲ್ಲಿ ಮಾಡಿದ ನಮ್ಮ ಸಾಧನೆ, ಇದು ಸ್ವಾತಂತ್ರ್ಯ ಸಿಕ್ಕಿ. ಸೊ ಆ ಏಣಿಯ ಪಿರಮಿಡ್ ಬುಡದಲ್ಲಿರುವವರಲ್ಲಿ ಎಲ್ಲ ಸಮುದಾಯದ ಜನರಿದ್ದಾರೆ. ಯಾರು ಹೆಚ್ಚಿದ್ದಾರೆ ಅಂತೇಳಿದರೆ, ದಲಿತರು ಹೆಚ್ಚಿದ್ದಾರೆ, ಬುಡಕಟ್ಟುಗಳು ಹೆಚ್ಚಿದ್ದಾರೆ, ಸಣ್ಣ ಪುಟ್ಟ ಹಿಂದುಳಿದ ವರ್ಗಗಳು ಹೆಚ್ಚಿದ್ದಾರೆ, ಅಲ್ಪಸಂಖ್ಯಾತರು ಹೆಚ್ಚಿದ್ದಾರೆ, ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮರು ಹೆಚ್ಚಿದ್ದಾರೆ ಪಿರಮಿಡ್ ಬುಡದಲ್ಲಿ ಇರುವವರಲ್ಲಿ. ಅದು ಎಷ್ಟು ದೊಡ್ಡ, ಇವತ್ತು ನಾವು ಸಾಮಾಜಿಕ ಅಸಮಾನತೆಯನ್ನು ನೋಡ್ತಾ ಇದ್ದೇವೆ, ಆರ್ಥಿಕ ಅಸಮಾನತೆಯನ್ನು ನೋಡ್ತಾ ಇದ್ದೇವೆ, ಸಾಂಸ್ಕೃತಿಕ ಅಸಮಾನತೆಯನ್ನು ನೋಡ್ತಾ ಇದ್ದೇವೆ. ಆರ್ಥಿಕವಾಗಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ಇಡೀ ದೇಶದ ಸಂಪನ್ಮೂಲ ಕೇವಲ ಒಂದು 10% ಜನ, ನಮ್ಮ ಸಂಪನ್ಮೂಲ ಭೂಮಿ ಇರಬಹುದು, ಹಣಕಾಸು ಇರಬಹುದು, ಪ್ರಾಕೃತಿಕ ಸಂಪನ್ಮೂಲ ಇರಬಹುದು, 10% ಜನ 80% ಸಂಪನ್ಮೂಲವನ್ನು ಬಳಸ್ತಾ ಇದ್ದಾರೆ. ಉಳಿದ 70% ಜನ ಉಳಿದ ಸಂಪನ್ಮೂಲದ ಜೀವನ ನಡೆಸ್ತಾ ಇದ್ದಾರೆ. ಸೊ ಮಂಗಳೂರಿನವರಿಗೆ ಅಥವಾ ಸೌತ್ ಕೆನಡಾದವರಿಗೆ ಇದು ಅರ್ಥ ಆಗ್ಲಿಕ್ಕಿಲ್ಲ. ಯಾಕೆಂತೇಳಿದ್ರೆ, ಇಲ್ಲಿ ಎಲ್ಲರೂ ಚೆನ್ನಾಗಿ ಡ್ರೆಸ್ ಇದೆ, ಊಟಕ್ಕೆ ಏನು ಸಮಸ್ಯೆ ಇಲ್ಲ, ಶಾಲೆಯನ್ನು ಓದ್ತಾ ಇದ್ದಾರೆ. ಹಾಗೆ ಮಂಗಳೂರಿನವರ ಸ್ಥಿತಿ ನಾನು ಮೇಲೆ ನಿನ್ನೆ ಒಂದು ಭಾಷಣದಲ್ಲಿ ಹೇಳಿದೆ, ಹೇಗಿದೆ ಅಂತೇಳಿದರೆ,
ಒಂದರ ಎದುರು ಅಲ್ಲಿದ್ದವರು ಸತ್ತ ಹಾಗೆ ಅಂತೇಳಿ ಅಲ್ಲಿ ಎದುರಿದ್ದರೆ ಅವ ಸತ್ತಾಗಲೂ ನಗ್ತಾ ಇದ್ದಾನ ಸತ್ತಿದ್ದಾನ ಅಂತ ಗೊತ್ತೇ ಆಗೋದಿಲ್ಲ ನಮಗೆ ಸೊ ಆ ರೀತಿ ಇದೆ ಸೌತ್ ಕೇಂದ್ರದಲ್ಲಿ ನಾವು ಹೊರಗೆಲ್ಲ ಭಾರಿ ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ಇಂಗ್ಲೀಷ್ ಮಾತಾಡಿಕೊಂಡು ನಾವೆಲ್ಲ ಏನು ತೊಂದರೆ ಇಲ್ಲ ಅಂತ ಇದ್ದೇವೆ ಪ್ರಾಕ್ಟಿಕಲಿ ಇಲ್ಲಿ ಕೂಡ ಅದೇ ಥರದ ಅಸಮಾನತೆಗಳು ಆರ್ಥಿಕ ಸಮಸ್ಯೆಗಳು ತೊಳಲಾಟಗಳು ಜನರಲ್ಲಿ ತುಂಬಿ ತುಳುಕಾಡ್ತಾ ಇದೆ ಬಟ್ ಬೇರೆಯವರಿಗೆ ಗುಲ್ಬರ್ಗ ರಾಯಚೂರು ಅಥವಾ ಯು ಪಿ ಬಿಹಾರಿಗೆ ಕಂಪೇರ್ ಮಾಡಿದರೆ ನಾವು ವಾಸಿ ಅಂತ ಬಿಟ್ಟರೆ ನಾವೇನು ನಮ್ಮಲ್ಲಿ ಏನು ದೊಡ್ಡ ಮಟ್ಟಿನ ಅಸಮಾನತೆ ಇಲ್ಲ ಅಂತಲ್ಲ ನಮ್ಮಲ್ಲಿ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದ ಅಸಮಾನತೆ ಇದೆ ಒಂದು ಸಣ್ಣ ವರ್ಗ ಬಹುತೇಕ ಸಂಪನ್ಮೂಲಗಳನ್ನು ಇವತ್ತು ಕ್ರೋಢೀಕರಣಗೊಂಡಿದೆ ಇದು ಆರ್ಥಿಕ ಅಸಮಾನತೆಯ ಪ್ರಶ್ನೆ ಆದರೆ ರಾಜಕೀಯವಾಗಿ ನಮ್ಮಲ್ಲಿ ನಾವು ಇಡೀ ಪ್ರಪಂಚಕ್ಕೆ ಬಹುದೊಡ್ಡ ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದ್ದೇವೆ ನಾವು ಯಾವತ್ತಾದರೂ ನಮ್ಮ ದೊಡ್ಡ ಪ್ರಜಾಪ್ರಭುತ್ವ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೇವೆ ಪ್ರಜಾಪ್ರಭುತ್ವದ ಬಹುದೊಡ್ಡ ಲಕ್ಷಣ ಏನು ಅಂತ ಹೇಳಿದರೆ ಈ ಸಮಾಜದ ಎಲ್ಲರಿಗೂ ಅದರಲ್ಲಿ ಭಾಗವಹಿಸುವ ಹಕ್ಕು ಬೇಕು 120 ಕೋಟಿ ಜನರಿಗೆ ಎಲ್ಲರಿಗೂ ಭಾಗವಹಿಸಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಮ್ಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾ ಇದ್ದೇವೆ ಸೊ ಜನಪ್ರತಿನಿಧಿಗಳ ಆಯ್ಕೆ ಹೇಗಿರಬೇಕು ಅಂತ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಜನಪ್ರತಿನಿಧಿಗಳು ಇರಬೇಕು ಅದು ನಮ್ಮ ಸಂವಿಧಾನ ಕೂಡ ಹೇಳ್ತಾ ಇದೆ ಡೆಮೊಕ್ರಸಿಗೆ ಪ್ರಜಾಪ್ರಭುತ್ವ ಸಂಬಂಧಪಟ್ಟ ವಿಧಿವಿಧಾನಗಳಲ್ಲಿ ಕೂಡ ಅದು ಇದೆ ಬಟ್ ನಾನು ನಿಮಗೆ ಕೆಲವು ಉದಾಹರಣೆ ಕೊಡ್ತಾ ಇದ್ದೇನೆ ನಮ್ಮ ಜನಪ್ರತಿನಿಧಿಗಳಿಗೆ ಅನುಗುಣವಾಗಿ ನಮ್ಮ ಪ್ರಜಾಪ್ರಭುತ್ವ ಇಲ್ಲ ಮಹಿಳೆಯರು ನಮ್ಮಲ್ಲಿ 50% ಇದ್ದಾರೆ ಅವರ ಪ್ರತಿನಿಧಿಗಳಷ್ಟು ಇದ್ದಾರೆ 10% ಕೂಡ MLA MPಗಳು ಇಲ್ಲ ಅವರಿಂದ ಅಲ್ಪಸಂಖ್ಯಾತರು ಸುಮಾರು 20% ಇದ್ದಾರೆ ನಮ್ಮ ದೇಶದಲ್ಲಿ ಅಂದರೆ ಮುಸ್ಲಿಮರು ಕ್ರಿಶ್ಚಿಯನ್ರು ಬುದ್ಧಿಸ್ಟ್ರು ಸಿಖ್ರು ಅವ್ರನ್ನೆಲ್ಲ ಸೇರಿಸಿದ್ರೆ 20% ಇದ್ದಾರೆ ಅವ್ರದ್ದು 10% ಅಷ್ಟು ರೆಪ್ರೆಸೆಂಟೇಷನ್ ಇಲ್ಲ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮರು 13% ಇದ್ದಿದ್ದಾರೆ ಅವ್ರದ್ದು 3% ಕೂಡ ರೆಪ್ರೆಸೆಂಟೇಷನ್ ಇಲ್ಲ ಅಂದರೆ ಇವತ್ತು ಯಾವಾಗ ಈ ಕೋಮುವಾದಿ ರಾಜ್ಯಕ್ಕೆ ಜಾಸ್ತಿ ಆಗ್ತಾ ಆಗ್ತಾ ಇವತ್ತು ಅಲ್ಪ ಎಸ್ಪೆಷಲಿ ಅಲ್ಪ ಮುಸ್ಲಿಮರ ರೆಪ್ರೆಸೆಂಟೇಷನ್ ಗಣನೀಯವಾಗಿ MP MLAಗೆ ಆಯ್ಕೆ ಆಗುವುದೇ ಕಡಿಮೆ ಆಗ್ತಾ ಇದೆ ಸೊ ಇದನ್ನು ನಾವು ಏನು ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದ್ದೇವೆ ಸೊ ರಾಜಕೀಯ ಸಮಾನತೆ ಎಲ್ಲಿದೆ ಸೊ ನಮಗೆ ಬೇಕಾದ ಆರ್ಥಿಕ ಸಮಾನತೆ ಬೇಕು ರಾಜಕೀಯ ಸಮಾನತೆ ಬೇಕು ಅದೇ ರೀತಿ ನಮ್ಮ ಇಡೀ ಬದುಕು ಅವರು ಹೇಳಿದ್ರು ಕೇವಲ ಇದು ಪ್ರಶ್ನೆ ಏನು ಅಂತ ಹೇಳಿದರೆ ಹೊಟ್ಟೆ ಬಟ್ಟೆ ಪ್ರಶ್ನೆ ಮಾತ್ರ ಅಲ್ಲ ಮಾನ ಸನ್ಮಾನದ ಪ್ರಶ್ನೆ ಕೂಡ ಯಾರಾದರೂ ಒಬ್ಬ ವ್ಯಕ್ತಿಗೆ ನೀನು ಊಟಕ್ಕಿಲ್ಲ ಅಂತ ಹೇಳಿದ್ರು ಸಮಸ್ಯೆ ಆಗೋದಿಲ್ಲ ಆದರೆ ನಿನ್ನ ದೇವರು ಸರಿಯಿಲ್ಲ ನಿನ್ನ ಉಡುಗೆ ಸರಿಯಿಲ್ಲ ನಿನ್ನ ತಿನಿಸು ಸರಿಯಿಲ್ಲ ಅಂತ ಹೇಳಿದು ಅದರಷ್ಟು ದೊಡ್ಡ ಅವಮಾನ ಬೇರೆ ಏನು ಇರುವುದಿಲ್ಲ ಸೊ ಈ ಮಾನ ಸನ್ಮಾನದ ಕೊರತೆ ಕೂಡ ನಮ್ಮನ್ನು ಭಾರಿ ದೊಡ್ಡ ಮಟ್ಟಿಗೆ ಕಾಡ್ತಾ ಇದೆ ಸೊ ಇಲ್ಲಿ ಪ್ರಶ್ನೆ ಇರೋದು ಒಂದು ಕಡೆಗೆ ಸಮಾನತೆಯ ಕೊರತೆ ಇದೆ ಮತ್ತು ಅದರದ್ದು ಕಡೆಗೆ ಸ್ವಾತಂತ್ರ್ಯದ ಕೊರತೆಯೂ ಇದೆ ನಾನು ಹೇಳಿದೆ ನಾಳೆ ಎಲ್ಲ ಡೆಲ್ಲಿಯಿಂದ ಹಳ್ಳಿ ತನಕ ಅಥವಾ ಹಳ್ಳಿಯಿಂದ ಡೆಲ್ಲಿ ತನಕ ಎಲ್ಲ ದಿಕ್ಕಲ್ಲಿ ರಾಷ್ಟ್ರಧ್ವಜ ಹಾರಾಡ್ತದೆ ನಾಯಕರು ಗಂಟೆಗಟ್ಟಲೆ ಸ್ವಾತಂತ್ರ್ಯದ ಭಾಷಣ ಬಿಗಿತಾರೆ ಬಟ್ ಈ 365 ದಿನದಲ್ಲಿ ಈ August 15 ಒಂದು ದಿನ ಬಿಟ್ಟರೆ ಉಳಿದ ಯಾವತ್ತೂ 364 ದಿನದಲ್ಲಿ ನಾವು ಸ್ವಾತಂತ್ರ್ಯ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ದೇವೋ ಅಲ್ಲಿ ಆಚರಣೆಯಲ್ಲಿ ಇದೆಯಾ ಸ್ವಾತಂತ್ರ್ಯ ಹೇಗಿರಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯ ಅದು ಸಂವಿಧಾನ ಕೊಟ್ಟಿದೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವ ಇಷ್ಟಪಟ್ಟು ಬದುಕನ್ನು ಬಾಳುವ ಅಧಿಕಾರ ಸಂವಿಧಾನ ಕೊಟ್ಟಿದೆ ಅವನ ಉಡುಗೆ ಇರ್ಬೋದು ತಿಂಡಿ ತಿನಿಸು ಇರ್ಬೋದು ಏನಾಗಿರ್ಬೋದು ಅವನು ಇಷ್ಟಪಟ್ಟ ದೇವರನ್ನು ಪೂಜಿಸ್ಬೋದು ಅವನು ಇಷ್ಟಪಟ್ಟ ತಿಂಡಿ ತಿನಿಸುಗಳನ್ನು ತಿನ್ಬೋದು ಅವನು ಇಷ್ಟಪಟ್ಟ ಉಡುಗೆಗಳನ್ನು ತೊಡಗಬಹುದು ಇದೆಲ್ಲ ಸಂವಿಧಾನ ಕೊಟ್ಟ ಅಧಿಕಾರ ಬಟ್ ಇವತ್ತು ನಮ್ಮ ಸ್ಥಿತಿ ಯಾವ ಹಂತಕ್ಕೆ ತಲುಪಿದೆ ಅಂತೇಳಿದರೆ ನಾವು ನಮಗೆ ಪ್ರೀತಿಸುವ ಸ್ವಾತಂತ್ರ್ಯ ಇಲ್ಲ ಮದುವೆ ಆಗೋ ಸ್ವಾತಂತ್ರ್ಯ ಇಲ್ಲ ಹೆಣ್ಣುಮಕ್ಕಳಿಗೆ ಎಷ್ಟು ಮಕ್ಕಳು ಇರಬೇಕು ಅಂತ ಹೇಳೋ ಸ್ವಾತಂತ್ರ್ಯ ಇಲ್ಲ ಯಾವ ದೇವರನ್ನು ಪೂಜಿಸಬೇಕು ಅಂತ ಹೇಳೋ ಸ್ವಾತಂತ್ರ್ಯ ಇಲ್ಲ ಇದನ್ನು ಯಾರು ಮಾಡಬೇಡಿ ಅಂತ ಹೇಳೋದಿಲ್ಲ ಬಟ್ ಇದನ್ನು ತುಚ್ಛೀಕರಿಸುವ ಮೂಲಕ ಇದು ಸರಿಯಲ್ಲ ಸರಿಯಲ್ಲ ಅಂತ ಬೇರೆ ಬೇರೆ ರೂಪದಲ್ಲಿ ಹೇಳೋ ಮೂಲಕ ಅವಮಾನಗೊಳಿಸುವ ಮೂಲಕ ಆ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ತಾ ಇದ್ದಾರೆ ಸೊ ಪ್ರಶ್ನೆ ಇರುವುದೇನು ಅಂತ ಹೇಳಿದ್ರೆ ಇದು ಇವತ್ತು ಯಾವ ಈ ಥರದಲ್ಲಿ ಹಿಂಸೆ ಈ ಥರದ ತೀವ್ರವಾದ ಯಾಕೆ ಇದೆ ಅಂತೇಳಿದರೆ ದೊಡ್ಡ ಮಟ್ಟಿನ ಅಸಮಾನತೆ ಇದೆ ದೊಡ್ಡ ಮಟ್ಟಿನ ಸ್ವಾತಂತ್ರ್ಯದ ಕೊರತೆ ಇದೆ ಸೊ ಇದಕ್ಕೆ ಪ್ರತಿರೋಧವಾಗಿ ಇದು ಬೆಳೆದಿದೆ ಕೋಮುವಾದನೂ ಅದಕ್ಕೆ ಪ್ರತಿರೋಧ ಟೆರರಿಸಂ ಭಯೋತ್ಪಾದನೆಯೂ ಅದಕ್ಕೆ ಪ್ರತಿರೋಧವೇ ಭಯೋತ್ಪಾದ ಸುಮ್ಮ ಸುಮ್ಮನೆ ಅವರು ಹುಚ್ಚುಚ್ಚಾಗಿ ಅವರು ಸಾಯುವುದಲ್ಲ ಅವರ ಉದ್ದೇಶ ತುಂಬ ಸ್ಪಷ್ಟವಾಗಿದೆ ಯಾವ ಸಮಾಜದಲ್ಲಿ ನಮಗೆ ಭದ್ರತೆ ಇಲ್ವೋ ಅಲ್ಲಿ ಬೇರೆ ಯಾರಿಗೂ ಭದ್ರತೆ ಇರಬಾರ್ದು ಅಂತಲೇ ಭಯೋತ್ಪಾದನೆ ಮಾಡ್ತಾ ಇರೋದು ಅವರು ದ ಸೊಸೈಟಿ ಇನ್ ವಿಚ್ ವಿ ಡೋಂಟ್ ಹ್ಯಾವ್ ಸೆಕ್ಯೂರಿಟಿ ದ ಅದರ್ ಶುಡ್ ನಾಟ್ ಫೀಲ್ ದಟ್ ದೇ ಹ್ಯಾವ್ ಗಾಟ್ ಸೆಕ್ಯೂರಿಟಿ ಅಂತೇಳಿ ಸೊ ಅಲ್ಟಿಮೇಟ್ ವಿ ಡೋಂಟ್ ಅಗ್ರಿ ವಿತ್ ದಟ್ ನಾವು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಬಟ್ ಭಯೋತ್ಪಾದನೆ ಯಾಕೆ ಆಗ್ತಾ ಇದ್ದಾರೆ
ಇಂಥ ದೊಡ್ಡ ಕೋಮುವಾದಗಳು ಯಾಕೆ ಗಳಿತ, ಇಂಥ ದೊಡ್ಡ ಹಿಂಸೆ ಯಾಕೆ ನಡೀತದೆ ಅಂತೇಳಿದರೆ, ಜನ ತಗ್ಗಿ ಬಗ್ಗಿ ಬಗ್ಗಿ ಕಾಯ್ದು ಸುಸ್ತು ಹೊಡೆದು ಕಡೆಗೆ ಪ್ರತಿರೋಧ ತೋರಿಸ್ತಾರೆ. ಸೊ ಪ್ರಶ್ನೆ ಇರುವುದೇನು, ಈ ರೀತಿಯ ಹಿಂಸೆ ಈ ರೀತಿಯ ಹೊಡೆತ ಬಡ್ತ ಇದು ಪರಿಹಾರವೇ ತೆಗೆದ್ರೆ ಖಂಡಿತ ಪರಿಹಾರ ಅಲ್ಲ. ಇದೆಲ್ಲ ನಮ್ಮನ್ನು ದಾರಿ ತಪ್ಪಿಸುವ ಹಾದಿಗಳು. ಹಿಂಸೆಯಿಂದ ಪರಿಹಾರ, ಯಾವುದೇ ಸಮಸ್ಯೆಗೆ ಪರಿಹಾರ ಸಾಧ್ಯ ಇಲ್ಲ. ಸೊ ಯಾಕೆ ಅಂತೇಳಿದರೆ, ಇವತ್ತು ಕೇವಲ ಅಲ್ಪಸಂಖ್ಯಾತರ ಸಮಸ್ಯೆ ಅಲ್ಲ, ದಲಿತರ ಸಮಸ್ಯೆ ನೀವು ನೋಡಿ, ಮಹಿಳೆಯರ ಸಮಸ್ಯೆ ನೋಡಿ. ಸೊ ಬಹುದೊಡ್ಡವಾಗಿ ಇವರೆಲ್ಲ ಒಂಥರ ಸೆಕೆಂಡ್ ರೇಟ್ ಸಿಟಿಸನ್ ಥರ ಇದ್ದಾರೆ ಈ ಭಾರತದಲ್ಲಿ. ಸೊ ಪ್ರಶ್ನೆ ಇರೋದೇನು ಅಂತೇಳಿದರೆ, ಎಲ್ಲರೂ ನಾನು ಹೇಳಿ ಏನೇ ಬಿಡೋದಲ್ಲಿ 70% ಜನ ಇದ್ದಾರೆ, ಇವರೆಲ್ಲ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಕೊರತೆಯಿಂದ ನರಳ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಏನು ಬೇಕು ಅಂತೇಳಿದರೆ, ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಬೇಕಾದ್ದು, ಇಷ್ಟು ದೊಡ್ಡ ಅಸಮಾನತೆ ಮತ್ತು ಸ್ವಾತಂತ್ರ್ಯ ಕೊರತೆಯ ನಡುವೆ ಕೂಡ ಈ ಸಮಾಜ ನಡೀತಾ ಇದೆ ಅಲ್ವಾ, ಏನು ಅಡಿಮೇಲೆ ಆಗ್ತಾ ಇಲ್ಲ, ಕ್ರಾಂತಿಯಾಗಿ ಎಲ್ಲವೂ ಬೇರೊಂದು ವ್ಯವಸ್ಥೆ ಬರ್ತಾ ಇಲ್ಲ ಅಲ್ವಾ, ದಿನ ರೀತಿ ನಡೀತಾ ಇದೆ. ಸೊ ಎರಡನೇದು, ಈ ರೀತಿಯ ಒಂದು ಸಹಜತೆಯನ್ನು ಕಾಪಾಡಿಕೊಂಡದ್ದು ಕೊಂಡು ಬಂದಿರೋದು ಹೊಡೆದು ಬಡ್ದಲ್ಲ. ಸೊ ಇದರ ಹಿಂದೆ ಕೆಲಸ ಮಾಡ್ತಾ ಇರೋದು ವೈಚಾರಿಕತೆ ಕೆಲಸ ಮಾಡ್ತಾ ಇದೆ, ವಿಚಾರಗಳು. ಸೊ ವಿಚಾರ ಆಚಾರ ಅಧಿಕಾರದ ನಡುವೆ ನೇರ ಸಂಬಂಧ ಇದೆ. ಇವತ್ತು ಕೆಲವೇ ಜನರಲ್ಲಿ ಸಂಪನ್ಮೂಲ ಕ್ರೋಢೀಕರಣಗೊಂಡಿದ್ರೆ ಅದು ಹೊಡೆದು ಬಡ್ದಲ್ಲ, ವಿಚಾರದ ಮೂಲಕ ಅವರು ಅಲ್ಲಿರ್ಲಿಕ್ಕೆ ಫಿಟ್ಟು ನೀವು ಇಲ್ಲಿರ್ಲಿಕ್ಕೆ ಫಿಟ್ಟು ಅಂತ ಹೇಳೋ ವಿಚಾರದ ಮೂಲಕ ಅವರು ಯಜಮಾನಿಕೆ ಮಾಡ್ತಾ ಇದ್ದಾರೆ. ಬಹುದೊಡ್ಡ ಲಿಂಗ ಅಸಮಾನತೆ ಇದ್ದರೆ ಕೂಡ ಅದು ಹೊಡೆದು ಬಡ್ದಲ್ಲ, ಮನೆಯಲ್ಲಿರ್ಬೋದು, ಯಾವುದೇ ಧರ್ಮದಲ್ಲಿರ್ಬೋದು, ಸಮುದಾಯಗಳಲ್ಲಿರ್ಬೋದು, ಇವತ್ತು ಪುರುಷರಿಗೂ ಮತ್ತು ಮಹಿಳೆಯರಿಗೆ ಸಮಾನತೆ ಇಲ್ಲ. ಈ ಅಸಮಾನತೆ ಇರುವುದು ಕೂಡ ಮಹಿಳೆಯರು ಒಪ್ಪಿಯೇ ನಡೆಯುವಂಥದ್ದು. ಅದೇ ನಮ್ಮ ಜಾತಿ ಪದ್ಧತಿ ಇರಬಹುದು ಹಿಂದೂ ಧರ್ಮದಲ್ಲಿರೋದು, ಅದು ಕೂಡ ಒಪ್ಪಿಗೆ ನಡೆಯುವಂಥದ್ದು. ಸೊ ಅದು ಒಪ್ಪಿಗೆ ನಡೆಯುವಂಥದ್ದು ಅಂದರೆ ಅದು ಸರಿ ಅಂತೇಳೋ ವಿಚಾರಗಳು ನಮ್ಮ ಕಣ್ಣ ಮುಂದೆ ಬರ್ತವೆ. ಆದ್ದರಿಂದ ನಮ್ಮ ಮೇಲೆ ಯಾರಾದರೂ ಅಧಿಕಾರ ಚಲಾಯಿಸ್ತಿದ್ರೆ ಅದು ಹಿಂಸೆಯ ಮೂಲಕ ಅಲ್ಲ, ವೈಚಾರಿಕತೆಯ ಮೂಲಕ. ಸೊ ಆದ್ದರಿಂದ ಸ್ನೇಹಿತರೆ, ಅದಕ್ಕೆ ಅಂಥ ಒಂದು ದಬ್ಬಾಳಿಕೆಯನ್ನು ಯಜಮಾನಿಕೆಯನ್ನು ನೀವು ವಿರೋಧಿಸುವಾಗ ಹಿಂಸೆಯ ಮೂಲಕ ವಿರೋಧಿಸ್ಲಿಕ್ಕೆ ಏನು, ಅದೊಂಥರ ಗಾಳಿಯಲ್ಲಿ ಗುದ್ದಾಡಿದಾಗೆ ಆಗ್ತದೆ. ಸೊ ನಮಗೆ ಲಿಂಗ ಸಮಾನತೆ ಬೇಕು ಅಂತ ಹೇಳಿದ್ರೆ, ಪ್ರತಿ ಮನೆಯಲ್ಲಿ ಹೆಂಡತಿ ಗಂಡನಿಗೆ ಹೊಡೆದ್ರೆ ಲಿಂಗ ಸಮಾನತೆ ಬರುವುದಿಲ್ಲ. ಜಾತಿ ಸಮಾನತೆ ಬೇಕು ಅಂತ ಹೇಳಿದ್ರೆ, ಕೆಳಜಾತಿಗಳು ಮೇಲ್ಜಾತಿಗೆ ಹೊಡೆದ್ರೆ ಜಾತಿ ಸಮಾನತೆ ಬರುವುದಿಲ್ಲ. ಧರ್ಮ ಸಮಾನತೆ ಬೇಕು ಅಂತೇಳಿ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರು ಕಿತ್ತಾಡಿದರೆ ಧರ್ಮ ಸಮಾನತೆಯು ಬರುವುದಿಲ್ಲ. ಬಹುಮುಖ್ಯವಾಗಿ ನಾವು ಆಲೋಚನೆ ಮಾಡಬೇಕೇನು ಅಂತೇಳಿದರೆ, ಇಂಥ ಅಸಮಾನತೆಗಳನ್ನು ಸಮರ್ಥಿಸುವ ವಿಚಾರಗಳು ಯಾವುದು, ಇದನ್ನು ನಾವು ಅರ್ಥ ಮಾಡಿಕೊಳ್ಳಿ. ಮುಖ್ಯವಾಗಿ ಯುವಕರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಸಿನಿಮಾ ತಗೊಳ್ಳಿ, ಶಿಕ್ಷಣ ತಗೊಳ್ಳಿ, ಮಾಧ್ಯಮ ತಗೊಳ್ಳಿ, ಇವೆಲ್ಲ ನೇರವಾಗಿ ಮತ್ತು ಪರೋಕ್ಷವಾಗಿ ಅಸಮಾನತೆಗಳನ್ನು ಸಮರ್ಥಿಸ್ತವೆ. ಯಾವುದೇ ಸಿನಿಮಾ ತಗೊಳ್ಳಿ, ಸಿನಿಮಾದಲ್ಲಿ ನೀವೆಲ್ಲ ಸಿನಿಮಾ ನೋಡ್ತಾ ಇದ್ದೇವೆ, ಆ ಎಲ್ಲ ಸಿನಿಮಾಗಳ ಮೆಸೇಜ್ ಏನಿದೆ ಅಂತೇಳಿದ್ರೆ, ಒಬ್ಬ ಹೀರೋ ಇರ್ತಾನೆ, ಆ ಹೀರೋನ ಸುತ್ತ ಇಡೀ ಘಟನೆಗಳು ಸಂಭವಿಸ್ತವೆ, ಉಳಿದವರೆಲ್ಲ ಸುಮ್ಮನೆ ಒಂಥರ ಸಹನಟರು ಇದ್ದಾಗೆ. ಸೊ ಆ ಹೀರೋ ಎಷ್ಟು ನಮಗೆ ಮುಖ್ಯ ಅಂತ ಹೇಳಿದರೆ, ನಾವು ಉಳಿದವರೆಲ್ಲ ಸುಮ್ಮನೆ ಅಲ್ಲಿ ಅವನಿಗೋಸ್ಕರ ಬದುಕುವವರಾಗಿ ಬಿಡ್ತೇವೆ, ಹೊರತು ನಮ್ಮದೇ ಒಂದು ವ್ಯಕ್ತಿತ್ವ ಇದೆ, ನಾವು ಕೂಡ ನಾಳೆ ಹೀರೋ ಆಗಬೇಕು ಅಂತೇಳೋ ಪ್ರಶ್ನೆಗಳು ಎಲ್ಲಿಯೂ ಬರುವುದಿಲ್ಲ. ಅದು ಎಷ್ಟು ಮಹತ್ವ ಆಗಿಬಿಟ್ಟಿದೆ ಹೀರೋಗಳು ಅಂತೇಳಿದರೆ, ಯಾವನೋ ಒಬ್ಬ ನನ್ನ ಸ್ನೇಹಿತನ ತಂಗಿಯನ್ನು ಬಲಾತ್ಕಾರ ಮಾಡಿದ್ರು, ರಕ್ಷಿಸ್ಲಿಕ್ಕೆ ಹೀರೋ ಬರಬೇಕು ಅಂತೇಳೋ ಮೆಸೇಜನ್ನು ಇವರು ಕೊಡ್ತಾ ಇದ್ದಾರೆ. ಅದರ ಬದಲು ನಾವೆಲ್ಲ ಒಟ್ಟು ಸೇರಿ ಈ ಸಮಸ್ಯೆಗೆ ಪರಿಹಾರ ಬೇಕು ಅಂತ ಸಿನಿಮಾಗಳು ಹೇಳುವುದೇ ಇಲ್ಲ. ಹೀರೋ ಬೇಸ್ಡ್ ಸಿನಿಮಾಗಳು ಹೀರೋ ಬೇಸ್ಡ್ ಆಗಿದೆ. ಅದೇ ರೀತಿ ನಮ್ಮ ಇಡೀ ರಾಜಕೀಯ ಮತ್ತು ಸಾಂಸ್ಕೃತಿಕ ಲೋಕ ಕೂಡ ಹೀರೋ ಬೇಸ್ಡ್ ಆಗಿದೆ. ಇದೆಲ್ಲ ಪ್ರಜಾಪ್ರಭುತ್ವಕ್ಕೆ ಸಂಪೂರ್ಣ ವಿರುದ್ಧವಾದ ಮೌಲ್ಯಗಳು. ಪ್ರಜಾಪ್ರಭುತ್ವದ ಬಹುದೊಡ್ಡ ಲಕ್ಷಣ ಏನು ಅಂತೇಳಿದರೆ, ಪ್ರತಿಯೊಬ್ಬ ಪ್ರಜೆ ಕೂಡ ಇಲ್ಲಿ ಮಹತ್ವನ್ನು ಮತ್ತು ಪ್ರತಿಯೊಬ್ಬ ಪ್ರಜೆನೇ ಪ್ರಭು ಅಂತೇಳೋ ಒಂದು ಅರ್ಥವನ್ನು ನಮ್ಮ ಸಿನಿಮಾಗಳು ಕೊಡಬೇಕು, ನಮ್ಮ ಶಿಕ್ಷಣಗಳು ಕೊಡಬೇಕು, ನಮ್ಮ ಮಾಧ್ಯಮಗಳು ಕೊಡಬೇಕು. ಬಟ್ ಇದಕ್ಕೆ ವಿರುದ್ಧವಾಗಿ ಸಂಪೂರ್ಣವಾದ ಮೌಲ್ಯಗಳನ್ನು ಇದೇ ಮಾಧ್ಯಮಗಳು ಕೂಡ ಕೊಡ್ತವೆ. ಯಾವುದೇ ಟಿ ವಿ ಚಾನಲ್ ನೀವು ತಗೊಳ್ಳಿ, ಬೆಳಗ್ಗೆ ಎದ್ದ ಕೂಡಲೇ ಅದರಲ್ಲಿ ಪೂಜೆ ಪುನಸ್ಕಾರಗಳು ಶುರುವಾಗ್ತವೆ. ಆ ನಂತರ ಜ್ಯೋತಿಷ್ಯ ನೋಡೋದು ಶುರು ಆಗ್ತದೆ. ಆ ನಂತರ ಸಿನಿಮಾದ ಬಗ್ಗೆ, ಯಾವನ ಹೆಂಡತಿ ಬಿಟ್ಲು, ಮತ್ತೆ ಅವನಿಗೆ ಮದುವೆ ಆಯಿತು, ಮತ್ತೆ ನಿಶ್ಚಿತ ಆಯ್ತು ಅಂತ ದಿನಗಟ್ಟಲೆ ನಾವು ಅದನ್ನು ನೋಡಬೇಕು. ಮಾಧ್ಯಮದ ಜವಾಬ್ದಾರಿ ಇದಲ್ಲ,
ಮಾಧ್ಯಮದ ಜವಾಬ್ದಾರಿ ಏನು ಅಂತ ಹೇಳಿದರೆ ನಿಷ್ಪಕ್ಷಪಾತವಾಗಿ ಏನು ನಡೀತಾ ಇದೆ ಸಮಾಜದಲ್ಲಿ ನ್ಯಾಯ ಅನ್ಯಾಯಗಳನ್ನು ಎರಡನ್ನೂ ನಮ್ಮ ಮುಂದೆ ಬಿಟ್ಟು ಅದರ ತೀರ್ಮಾನವನ್ನು ನಮಗೆ ಬಿಡಬೇಕು. ಹಾಗಿದ್ದರೆ ಮಾತ್ರ ಪಕ್ಷ ಒಂದು ಮಾಧ್ಯಮ ಜವಾಬ್ದಾರಿಯುತವಾಗಿ ವರ್ತಿಸಿದೆ ಅಂತ ನಾವು ತಿಳಿಬಹುದು. ಬಟ್ ಇವತ್ತು ಮಾಧ್ಯಮ ಏನಾಗಿದೆ ಅಂತ ಹೇಳಿದರೆ ಅದು ಕೂಡ ಪೊಲಿಟಿಕಲ್ ಪಕ್ಷ ಥರ ಯಾವುದೋ ಒಂದು ನಿರ್ದಿಷ್ಟ ಧೋರಣೆಯನ್ನು ಸತತವಾಗಿ ಬಿಂಬಿಸ್ತಾ ಇರ್ತದೆ. ಇದು ಸರಿ ಅದು ತಪ್ಪು ಅಂತ ಮಾಧ್ಯಮದ ಧೋರಣೆ ಅದಾಗಬಾರ್ದು. ಅಂಥ ಜಾಗದಲ್ಲಿ ನೀವೊಂದು ಉತ್ತಮ ಆರೋಗ್ಯವಂತ ಪ್ರಜಾಪ್ರಭುತ್ವವನ್ನು ಬಯಸಲಿಕ್ಕೆ ಸಾಧ್ಯ ಇಲ್ಲ, ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ದರಿಂದ ಮಾನ್ಯರೇ, ನಾವು ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ದೇವೆ. ನನಗೆ ಎಷ್ಟೋ ಸಾರಿ ಅನ್ನಿಸ್ತದೆ, ಅತಿ ಹೆಚ್ಚು ಅವರು ಕೂಡ ಹೇಳಿದರು, ಇವತ್ತು ಅಸಮಾನತೆಯನ್ನು ಕೋಮುವಾದ ಇದೇ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕೋಮುವಾದ ಇಲ್ಲಿ ನಡೀತದೆ. ಅತಿ ಹೆಚ್ಚು ಲಿಟ್ರಸಿ ರೇಟ್ ಕರಾವಳಿ ಕರ್ನಾಟಕದಲ್ಲಿ ಇದೆ. ಶಿಕ್ಷಣ ನಿಮಗೆ ಇದೊಂದು ಪರಿಹಾರ ಆಗ್ತಿದೆ, ಇಲ್ಲಿ ಕೋಮುವಾದ ಇರಬಾರ್ದಿತ್ತು ಅಲ್ವಾ? ಇಫ್ ಎಟ್ ಆಲ್ ಶಿಕ್ಷಣ ಕಾಂಟ್ರಿಬ್ಯೂಟ್ ಮಾಡ್ತದೆ ಅಂತ ಹೇಳಿದ್ರೆ ಕೋಮುವಾದ ಇರಲೇಬಾರ್ದಿತ್ತು. ಯಾಕಂದರೆ ಹೈಯೆಸ್ಟ್ ಲಿಟ್ರಸಿ ಇರೋದು ಇಲ್ಲಿ, ಮತ್ತು ಹೈಯೆಸ್ಟ್ ಕಮ್ಯುನಿಸಮ್ ಕೂಡ ಇಲ್ಲೇ ಇರೋದು. ಯಾವಾಗ ನೀವು ಶಿಕ್ಷಣವನ್ನು ಕೇವಲ ಒಂದು ಹೊಟ್ಟೆ ಬಟ್ಟೆ ಪ್ರಶ್ನೆ ಮಾಡ್ತೀರಾ, ಅದೊಂದು ಉದ್ಯೋಗಕ್ಕೆ ನಿಮಗೊಂದು ಸರ್ಟಿಫಿಕೇಟ್ ಅಂತ ಆಗ್ತದೆ, ಮತ್ತು ಇಡೀ ಮೌಲ್ಯಗಳು ನಿಮಗೆ ಬೇರೆ ದಿಕ್ಕಿಂದ ಪಡಿತೀರಾ, ಆಗ ಶಿಕ್ಷಣಕ್ಕೆ ಮೂರು ಕಾಸಿನ ಬೆಲೆ ಇಲ್ಲ. ಶಿಕ್ಷಣ ನಿಮಗೆ ಮೌಲ್ಯವನ್ನು ಕೊಡ್ತಾ ಇಲ್ಲ. ಶಿಕ್ಷಣ ಕೊಡ್ತಾ ಇಲ್ಲ ಅಂತಲ್ಲ, ಶಿಕ್ಷಣ ಖಂಡಿತವಾಗಿ ಕೊಡ್ತಾ ಇದೆ, ಬಟ್ ಅದು ನಮ್ಮ ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳಲಿಲ್ಲ. ಅದರ ಬದಲು ಮಠ ಮಂದಿರಗಳು ಇವತ್ತು ನಮ್ಮ ಬದುಕಿನ ಮೌಲ್ಯಗಳನ್ನು ಕೊಡ್ತಾ ಇದೆ. ಶಿಕ್ಷಣಗಳು ಕೇವಲ ಒಂದು ಟೆಕ್ನಿಕಲ್ ಸ್ಕಿಲ್ ಕೊಡ್ತಾ ಇದೆ, ಅದಕ್ಕೊಂದು ಸರ್ಟಿಫಿಕೇಟ್ ಕೊಡ್ತಾ ಇದೆ. ಸೊ ಆದ್ದರಿಂದ ನನಗೆ ಈ ಶಿಕ್ಷಿತರಿಂದ ಈ ಸಮಸ್ಯೆಗೆ ಪರಿಹಾರ ಆಗ್ತದೆ ಅಂತೇಳೋ ನನಗೆ ನಂಬಿಕೆ ಏನೂ ಇಲ್ಲ. ಸೊ ಶಿಕ್ಷಣದ್ದು ಬಹುದೊಡ್ಡ ಸಮಸ್ಯೆ ಇದೆ, ಮಾಧ್ಯಮದ್ದು ಬಹುದೊಡ್ಡ ಸಮಸ್ಯೆ ಇದೆ, ಪ್ರಜಾಪ್ರಭುತ್ವದ್ದು ಬಹುದೊಡ್ಡ ಸಮಸ್ಯೆ ಇದೆ. ಇದು ಯುವಕರು ಅರ್ಥ ಮಾಡಿಕೊಳ್ಬೇಕಾದ ಬರೀ ದೊಡ್ಡ ಪ್ರಶ್ನೆ. ಸೊ ಆದ್ದರಿಂದ ನಮಗೆ ತೀವ್ರವಾದ ಬೇಡ, ನಮಗೆ ನೆಮ್ಮದಿ ಬೇಕು ಅಂತ ಹೇಳಿದ್ರೆ, ಸುಖ ನೆಮ್ಮದಿ ಬೇಕು ಅಂತ ಆದರೆ ಅದು ನಾವು ಭಜನೆ ಮಾಡಿದರೆ ಬರುವುದಿಲ್ಲ ಖಂಡಿತ. ದಿಸ್ ಇಸ್ ಮೈ ಆರ್ಗ್ಯುಮೆಂಟ್. ಭಜನೆ ಮಾಡೋದ್ರಿಂದ ನಿಮಗೊಂದು ಗೊತ್ತಿರಬೇಕು, ಭಜನೆ ಮಾಡಲಿಕ್ಕೆ ಕಟ್ಟಿಕೊಂಡ ಸಂಘಟನೆಯವರು ಕೂಡ ಭಜನೆ ಮಾಡಲಿಲ್ಲ, ಅಧಿಕಾರಕ್ಕೋಸ್ಕರ ಹೋರಾಟ ಮಾಡಿದರು, ರಾಜಕೀಯ ಮಾಡಿದರು. ಅವರ ಇಡೀ ಉದ್ದೇಶ ಭಜನೆ ಮಾಡೋದು ಅಂತ, ಬಟ್ ಅವರು ಮಾಡಿದ ಭಜನೆ ಒಂದು ಮಾಡಲಿಲ್ಲ, ಬೇರೆಲ್ಲ ಮಾಡಿದರು. ಸೊ ಆದ್ದರಿಂದ ಈ ಸಮಸ್ಯೆಗೆ, ಸಮಾನತೆಯ ಸಮಸ್ಯೆಗೆ, ಸ್ವಾತಂತ್ರ್ಯ ಸಮಸ್ಯೆಗೆ ಭಜನೆ ಪರಿಹಾರ ಅಲ್ಲ ನನ್ನ ಪ್ರಕಾರ. ಸುಖ ನೆಮ್ಮದಿಯ ಬದುಕು ಬೇಕು ಅಂತ ಹೇಳಿದ್ರೆ, ನಮಗೆ ಸುಖ ನೆಮ್ಮದಿ ಬೇಕು ಅಂತೇಳಿ ಸಮಾಜದಲ್ಲಿ ಸುಖ ನೆಮ್ಮದಿ ಬೇಕು. ನಮ್ಮ ಸುಖ ನೆಮ್ಮದಿ, ಒಬ್ಬ ವ್ಯಕ್ತಿಯ ಸುಖ ನೆಮ್ಮದಿ ಮತ್ತೊಬ್ಬರ ಸುಖ ನೆಮ್ಮದಿಯ ಮೇಲೆ ಡಿಪೆಂಡ್ ಆಗಿದೆ. ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಊರಲ್ಲಿ ಶೌಚಾಲಯ ಇಲ್ಲದಿದ್ದರೆ, ನಮ್ಮ ಮನೆಯಲ್ಲಿ ಚೆನ್ನಾಗಿ ಶೌಚಾಲಯ ಇದೆ ಬಟ್ ಊರಲ್ಲಿ ಇಲ್ಲದಿದ್ದರೆ ಏನಾಗ್ತದೆ? ನಮಗೆ ದಾರಿ ನಡಿಲಿಕ್ಕೆ ಆಗ್ತದ? ಆಗುದಿಲ್ಲ. ಅಂದರೆ ಊರು ಶೌಚಾಲಯ ಇಲ್ಲದವರೆಲ್ಲ ರೋಡಲ್ಲಿ ಹೆಸಿಗೆ ಮಾಡೇ ಮಾಡ್ತಾರೆ, ನಾವು ಆ ರೋಡಲ್ಲಿ ಹೋಗ ನಾವು ಅನುಭವಿಸ್ಬೇಕಾಗ್ತದೆ. ಸೊ ಆದ್ದರಿಂದ ನಾವು ಮನೆಯಲ್ಲಿ ಕಟ್ಟಿಕೊಂಡ್ರೆ ಸಾಲದು, ಊರಲ್ಲಿ ಕೂಡ ಶೌಚಾಲಯ ಬೇಕು, ನಮಗೊಂದು ನೈರ್ಮಲ್ಯ ಬೇಕು ಅಂತಾದರೆ. ಅದೇ ರೀತಿ ನಮಗೀಗ ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಉದ್ಯೋಗ ನೀವು ಕೊಡದಿದ್ರೆ ಏನಾಗ್ತದೆ ಅಂತೇಳಿದರೆ, ತುಂಬ ಜನರಿಗೆ ದೊಡ್ಡ ಪ್ರಮಾಣದಲ್ಲಿ ಬಡತನ ಸೃಷ್ಟಿಯಾಗ್ತದೆ. ಬಡತನ ಸೃಷ್ಟಿಯಾದರೆ ನೀವು ಹೆಚ್ಚು ತೆರಿಗೆ ಕೊಟ್ಟು ಅವ್ರ ಬಡತನ ನಿವಾರಣೆ ಕಾರ್ಯಕ್ರಮಕ್ಕೆ ನೀವು ಹೆಚ್ಚಿನ ತೆರಿಗೆ ಕಟ್ಟಬೇಕಾಗ್ತದೆ. ಅಂದರೆ ಪರೋಕ್ಷವಾಗಿ ನೀವು ಆ ಬಡತನವನ್ನು ನಿವಾಸಿಗೆ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಏನು ಮಾಡ್ತಾ ಇಲ್ಲ, ನಮ್ಮ ತೆರಿಗೆ ಹಣದ ಮೂಲಕ ನಡೀತಾ ಇರೋದು. ಸೊ ಆದ್ದರಿಂದ ಬಡತನ ಯಾಕೆ ಸೃಷ್ಟಿಯಾಗ್ತದೆ ಅಂದರೆ ಶಿಕ್ಷಣ ಆರೋಗ್ಯ ಇಲ್ಲದರಿಂದ. ಸೊ ನೀವು ಅದನ್ನು ಕೊಟ್ಟರೆ ನೀವು ಬಡತನ ನಿವಾರಿಸುವ ಪ್ರತ್ಯೇಕ ಕಾರ್ಯಕ್ರಮಕ್ಕೆ ದುಡ್ಡು ಕೂಡ ಆಗತ್ತೇ ಇಲ್ಲ. ಸೊ ಆದ್ದರಿಂದ ಮಾನ್ಯರೇ, ಇವತ್ತು ನಾವು ವ್ಯಕ್ತಿಗತವಾಗಿ ನೆಮ್ಮದಿಯ ಬದುಕು ಬೇಕು ಅಂತ ಹೇಳಿದರೆ ಅದು ವ್ಯಕ್ತಿಗತವಾಗಿ ಸಮುದಾಯವಾಗಿ ದಕ್ಕುವುದಿಲ್ಲ. ಯಾಕೆ ದಕ್ಕುವುದಿಲ್ಲ ಅಂತೇಳಿದರೆ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮದೊಂದು ಪ್ರತ್ಯೇಕ ಲೋಕವನ್ನು ಸೃಷ್ಟಿಸಿಕೊಳ್ಳಿಕ್ಕೆ ಇವತ್ತಿನ ಸಂದರ್ಭದಲ್ಲಿ ಸಾಧ್ಯ ಇಲ್ಲ. ನಮಗೆ ಯಾರ ತಂಟೆ ಬೇಡಪ್ಪ, ನಾವು ನಮ್ಮಷ್ಟಕ್ಕೆ ಇರ್ತೇವೆ ಅಂತ ಹೇಳಿದ್ರೆ ಬಿಡುವುದಿಲ್ಲ. ಸೊ ಇಡೀ ಪ್ರಪಂಚ, ಗ್ಲೋಬಲೈಸ್ಡ್ ವರ್ಲ್ಡ್ ಹೈಲಿ ಇಂಟರ್ಕನೆಕ್ಟೆಡ್, ವೆದರ್ ವಿ ಲೈಕ್ ಇಟ್ ಆರ್ ನಾಟ್, ವಿ ಆರ್ ಎ ಪಾರ್ಟ್ ಆಫ್ ಲಾರ್ಜರ್ ಗ್ಲೋಬಲ್ ಪೊಲಿಟಿಕಲ್ ಎಕಾನಮಿ. ಇಡೀ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ರಾಜಕೀಯ ಸಂಬಂಧಗಳ ಒಂದು ಭಾಗವಾಗಿ ನಾವು ಇದ್ದದ್ರಿಂದ ನಾವು ಎಷ್ಟು ಬೇಡ ಬೇಡ ಪ್ರತ್ಯೇಕ ಇದ್ದರೂ ಹೊರಗಿನ ಲೋಕ ನಮ್ಮನ್ನು ಬಿಡುವುದಿಲ್ಲ. ಆದ್ದರಿಂದ ಪರಿಹಾರದ ಪ್ರಶ್ನೆ ಬಂದರೆ ನಾವು ಖಂಡಿತವಾಗಿ ಎಲ್ಲರನ್ನೂ ಗಮನದಲ್ಲಿ ಇಟ್ಟುಕೊಂಡು ಕಟ್ಟಿಕೊಳ್ಳುವ ಪರಿಹಾರದ ಬಗ್ಗೆ ಆಲೋಚಿಸಬೇಕು. ಅಂದರೆ ನನ್ನ ಪ್ರಕಾರ ರಾಜಕೀಯ ಪರಿಹಾರಕ್ಕೆ ನಾವು ಪ್ರಯತ್ನಿಸಬೇಕು. ಇದಕ್ಕೆ ಅಲ್ಪಸಂಖ್ಯಾತರಿಗೆ ಇವತ್ತು ಬಹುದೊಡ್ಡ ಮಟ್ಟಿಗೆ ನಾನು ಹೇಳಿದ ರೆಪ್ರೆಸೆಂಟೇಷನ್ ಇಲ್ಲ. ಯಾರ ಮತ್ತೊಬ್ಬರಿಗೆ ಅಲ್ಪಸಂಖ್ಯಾತ ಅಲ್ಲದವರಿಗೆ ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟೇ ಕಾಳಜಿ ಇದ್ದರೂ ಅವರ ಅಲ್ಪಸಂಖ್ಯಾತರ ಆಸಕ್ತಿಗಳನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಲಿತರ ಬಗ್ಗೆ ಎಷ್ಟೇ ಕಾಳಜಿ ಇದ್ದವರು
ದಲಿತೇತರರಿಗೆ ದಲಿತರ ಸಮಸ್ಯೆಗಳು ಅರ್ಥ ಆಗುವುದಿಲ್ಲ. ಅದೇ ರೀತಿ ಅಲ್ಪಸಂಖ್ಯಾತರ ಸಮಸ್ಯೆ ಬಹುಸಂಖ್ಯಾತರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಅಲ್ಲ. ಸೊ ಬಹು ಮುಖ್ಯವಾಗಿ ನಮಗೆ ಬೇಕಾದ್ದೇನು ಅಂತ ಹೇಳಿದರೆ ರಾಜಕೀಯ ಪ್ರತಿನಿಧಿತ್ವ. ಬಹುತೇಕ ಸಂದರ್ಭದಲ್ಲಿ ಕೂಡ ನಾವು ರಾಜಕೀಯ ಪ್ರತಿನಿಧಿತ್ವದ ಪ್ರಶ್ನೆ ಆಲೋಚನೆ ಮಾಡೋ ಹೊತ್ತಿಗೆ ನಾವೇನು ಆಲೋಚನೆ ಮಾಡ್ತೇವೆ ಅಂತೇಳಿದರೆ ಸಮುದಾಯ ಕೇಂದ್ರಿತವಾಗಿ. ಇವತ್ತು ಇಡೀ ನಮ್ಮ ರಾಜಕೀಯ ನಿಂತಿರುವುದೇ ಜಾತಿ ಧರ್ಮದ ನೆಲೆಯಲ್ಲಿ ನಿಂತಿದೆ. ಅದನ್ನು ಹೊರತುಪಡಿಸಿ ಆಲೋಚನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಬಟ್ ಪ್ರತಿ ಜಾತಿ ಧರ್ಮದಲ್ಲಿ ಯಾರಿದ್ದಾರೆ, ನಿಮಗೆ ದಲಿತರಿಂದ ಇವತ್ತು ಎಂ ಪಿ ಎಂ ಎಲ್ಎಗಳಿದ್ದಾರೆ, ಲಿಂಗಾಯತರಲ್ಲೂ ಇದ್ದಾರೆ, ಬ್ರಾಹ್ಮಣರಲ್ಲೂ ಇದ್ದಾರೆ, ವಕೀಲರು ಎಲ್ಲ ಇದ್ದಾರೆ. ಬಟ್ ಪ್ರತಿ ಜಾತಿ ಧರ್ಮದಿಂದ ಯಾರಿದ್ದಾರೆ, ಊಟಕ್ಕಿಲ್ಲದವರಿದ್ದಾರಾ, ಭೂಕಾರ್ಮಿಕರಿದ್ದಾರಾ, ಪ್ರತಿ ಜಾತಿ ಧರ್ಮದಲ್ಲಿ ಕೂಡ 8-10 ಕೋಟಿ ಖರ್ಚು ಮಾಡಲಿಕ್ಕೆ ಇರುವವರು ಮಾತ್ರ ಇದ್ದಾರೆ. ಸೊ ಇಂಥ ಪ್ರಜಾಪ್ರಭುತ್ವ ಏನು ಸೃಷ್ಟಿ ಮಾಡ್ತದೆ ಅಂತ ಒಂದು ಪ್ರಾಕ್ಟಿಕಲಿ ಇವತ್ತು ಎಂ ಪಿ ಇರ್ಬೋದು, ಎಂ ಎಲ್ ಎ ಆಗಲಿ, ಪ್ರಾಕ್ಟಿಕಲಿ ಒಂದು ರೂಲಿಂಗ್ ಕ್ಲಾಸ್ ಫಾರ್ಮ್ ಆಗಿದೆ, ಒಂದು ಆಡಳಿತ ವರ್ಗ. ಅವರ ಆಡಳಿತ ಮಾಡೋರಲ್ಲಿ ಹಿಂದೂ ಇಲ್ಲ, ಮುಸ್ಲಿಂ ಇಲ್ಲ, ಯಾವ ಜಾತಿ ಇಲ್ಲ, ಅವರು ಅವರ ಮಕ್ಕಳ ಕೆಲಸ ಎಲ್ಲ ನೇರವಾಗಿ ಸಂಗೋಪನೆಗೊಳ್ತಾ ಇದೆ. ಬಟ್ ಉಳಿದ ಸಮುದಾಯಗಳು ಅವರು ಓಟಿನ ಸಂದರ್ಭದಲ್ಲಿ ನೇರವಾಗಿ ಇವರು ಜಾತಿ ಧರ್ಮ ಎಲ್ಲವನ್ನು ತಂದು ಹೊಡೆದು ಒಂದು ಸಣ್ಣ ರೂಲಿಂಗ್ ಕ್ಲಾಸ್ ಫಾರ್ಮ್ ಮಾಡಿಕೊಂಡಿದ್ದಾರೆ. ಸಂಪೂರ್ಣವಾಗಿ ಅಧಿಕಾರ ಅವರ ಸ್ವಾಧೀನದಲ್ಲಿದೆ. ಆ ಕಾರಣಕ್ಕಾಗಿ ನಾನು ಹೇಳಿದೆ, ಇಡೀ ಪಿರಮಿಡ್ ಶೇಪಲ್ಲಿ ನಮ್ಮ ಸಮಾಜ ನಿರ್ಮಾಣ ಆಗಿದೆ. ಒಂದು 5% ಜನರಲ್ಲಿ ಇಡೀ ಸಂಪನ್ಮೂಲ ಕೇಂದ್ರೀಕರಣಗೊಂಡಿದೆ. ಇಂಥ ವ್ಯವಸ್ಥೆಯಲ್ಲಿ ತಳಸ್ತರ ಜನಕ್ಕೆ ಜಾತಿ ನೆಮ್ಮದಿ ಬೇಕು ಅಂತ ಹೇಳಿದರೆ ದೇ ನೀಡ್ ಟು ಒಂದು ಸೀವಿಯರ್ ಆದ ಪೊಲಿಟಿಕಲ್ ಎಜುಕೇಷನ್ ಕೂಡ ಬೇಕು. ಐ ನಾಟ್ ಅಗೇನ್ಸ್ಟ್ ದ ಎಜುಕೇಷನ್ ಆಫ್ ಸ್ಕೂಲ್ ಎಜುಕೇಷನ್ ಬಗ್ಗೆ ವಿರೋಧಲ್ಲ, ಅದರ ಜೊತೆಗೆ ಅಫ್ಕೋರ್ಸ್ ದಿಸ್ ಇಸ್ ಎ ಪೊಲಿಟಿಕಲ್ ಎಜುಕೇಷನ್, ಪೊಲಿಟಿಕಲ್ ಎಜುಕೇಷನ್ ಕೂಡ ಬೇಕು. ವೆರಿ ಸ್ಟ್ರಾಂಗ್ ಪಾರ್ಟಿಸಿಪೇಷನ್ ಇನ್ ದ ಡೆಮೋಕ್ರೆಟಿಕ್ ಪ್ರೋಸೆಸ್ ಆ್ಯಂಡ್ ವೆರಿ ಆಕ್ಟಿವ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ದ ಕೈಂಡ್ ಆಫ್ ವೈಲೆನ್ಸಸ್, ದ ಕೈಂಡ್ ಆಫ್ ಇಂಜಸ್ಟಿಸಸ್ ವಿಚ್ ಆರ್ ಟೇಕಿಂಗ್ ಪ್ಲೇಸ್ ಇನ್ ಅವರ್ ಪ್ರೆಸೆಂಟ್ ಕಾಂಟೆಕ್ಸ್ಟ್. ಅದಕ್ಕೆ ನಾನು ಹೇಳ್ತಾ ಇರೋದು, ನಮಗೆ ಶಂಕೆ ಇರಲಿ ಇಲ್ಲದಿರ್ಬೋದು, ಬಟ್ ಅನ್ಯಾಯವನ್ನು ಸಹಿಸ್ತಾ ಇರೋದು, ಅನ್ಯಾಯವನ್ನು ನೋಡಿ ಕೂಡ ಸುಮ್ಮನೆ ಇರೋದಕ್ಕೆ ಖಂಡಿತವಾಗಿ ಅಂಥವ್ರು ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಪ್ರತಿಭಟಿಸಬೇಕು ಅಂತಂದರೆ ವಿ ಹ್ಯಾವ್ ಟು ನೀಡ್ ಟು ಎ ಪೊಲಿಟಿಕಲ್ ಎಜುಕೇಷನ್. ಇಂಥ ಪೊಲಿಟಿಕಲ್ ಎಜುಕೇಷನ್ ಇದ್ದರೆ ಮಾತ್ರ ಒಂದು ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಎನ್ನುವುದು ನನ್ನ ವಾದ. ಸೊ ಸ್ನೇಹಿತರೆ, ನಾನು ಹೇಳಿದೆ ನನ್ನ ಇಡೀ ಮಾತು ಚರ್ಚೆ ಏನಿತ್ತು ಅಂತೇಳಿದರೆ, ಇವತ್ತು ತೀವ್ರಗಾಮಿ ಇದೆ, ಕೋಮುವಾದ ಇದೆ, ನಮ್ಮ ಸಮಾಜದಲ್ಲಿ ಸಾಕಷ್ಟು ಹಿಂಸೆ ಇದೆ. ಖಂಡಿತ ನಾವು ಹಿಂಸೆಗೆ ನಾವು ಬೆಂಬಲಿಸ್ತಾ ಇಲ್ಲ, ಹಿಂಸೆಯನ್ನು ವಿರೋಧಿಸ್ತೇವೆ, ಮತ್ತು ಹಿಂಸೆ ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ. ಬಟ್ ಅದಕ್ಕೆ ಮುನ್ನ ಈ ಹಿಂಸೆ ಯಾಕಿದೆ ಅಂತ ಹೇಳೋ ಪ್ರಶ್ನೆ ಬಂದರೆ, ನಮ್ಮಲ್ಲಿ ದೊಡ್ಡ ಮಟ್ಟಿನ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಬಡವ ಶ್ರೀಮಂತರ ಅಸಮಾನತೆ ಇದೆ, ಭೂಮಿ ಇದ್ದವರು ಇಲ್ಲದವರು ಅಸಮಾನತೆ ಇದೆ, ಅದೇ ರೀತಿ ಸಾಮಾಜಿಕ ಅಸಮಾನತೆ ಇದೆ. ಅದು ಜಾತಿಯ ನೆಲೆಯಲ್ಲಿ ಇರ್ಬೋದು, ಧರ್ಮದ ನೆಲೆಯಲ್ಲಿ ಇರ್ಬೋದು, ಮಹಿಳೆ ಪುರುಷರ ಎನ್ನುವ ಹೆಸರಲ್ಲಿರ್ಬೋದು, ದೊಡ್ಡ ಮಟ್ಟಿಗೆ ಸಾಮಾಜಿಕ ಅಸಮಾನತೆ ಕೂಡ ಇದೆ. ಸಾಮಾಜಿಕ ಅಸಮಾನತೆ ಎಷ್ಟು ಮಟ್ಟಿಗಿದೆ ಅಂತೇಳಿದರೆ, ಅಸ್ಪೃಶ್ಯತೆ ಈಗ ಅಲ್ಪಸಂಖ್ಯಾತರು ಅನುಭವಿಸೋದ ಒಂದು ಬಹುದೊಡ್ಡ ಸಮಸ್ಯೆ ಇವತ್ತು. ಒಂದು 10-20% ಜನ ಅಸ್ಪೃಶ್ಯತೆ ಅನುಭವಿಸ್ತಾ ಇದ್ದಾರೆ ದಲಿತರು, ನಿಮಗೆಲ್ಲ ಗೊತ್ತಿರ್ಬೋದು. ದಲಿತರ ಸ್ಥಿತಿ ಹೇಗಿದೆ ಅಂತೇಳಿದರೆ, ಒಂದು ಅವರ ಇಡೀ ಬದುಕು ಅನ್ಟಚಬಿಲಿಟಿ ಅಸ್ಪೃಶ್ಯದಿಂದಾಗಿ ದಿನನಿತ್ಯ ಎಷ್ಟು ದೊಡ್ಡ ಹಿಂಸೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರೊಂದು ಸಣ್ಣ ಹೋಟೆಲ್ ತೆರೆದರೆ, ಇವತ್ತು ನಾವೆಲ್ಲ ಇಲ್ಲಿ ನೋಡ್ತಾ ಇದ್ದೇವೆ ಬ್ರಾಹ್ಮಣರ ಹೋಟೆಲ್, ಉಡುಪಿ ಬ್ರಾಹ್ಮಣರ ಹೋಟೆಲ್ ನೋಡ್ತಾ ಇದ್ದೇವೆ, ಮೇಲ್ಗಡೆ ಹೋದರೆ ಕಾಮತ್ ಕೆಫೆ ನೋಡ್ತಾ ಇದ್ದೇವೆ, ಮತ್ತು ಲಿಂಗಾಯತರ ಕಾನವಳಿ ನೋಡ್ತಾ ಇದ್ದೇವೆ. ನಾವು ಎಲ್ಲಿ ಕೂಡ ಒಂದು ತಪ್ಪಿ ಕೂಡ ದಲಿತರ ಹೋಟ್ಲ್ ಅಂತ ಬೋರ್ಡ್ ನೋಡಿದ್ದೀರಾ ನೀವು ಎಲ್ಲಿಯಾದರೂ? ಇಲ್ಲಲ್ವಾ. ಸ್ವಾತಂತ್ರ್ಯ ಸಿಕ್ಕಿ 60 ವರ್ಷ ಆಯಿತು, ನಾವು ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದೇವೆ, ನಾವು ಇವತ್ತು ಕೂಡ ಒಂದು ದಲಿತರ ಹೋಟ್ಲು ಅಂತ ಬೋರ್ಡ್ ಹಾಕಿ ವ್ಯಾಪಾರ ನೋಡಲಿಲ್ಲ, ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ಹಳ್ಳಿ ಸಮಸ್ಯೆ ಅಲ್ಲ, ಡೆಲ್ಲಿ ಕಡೆ ತನಕ ಇದೇ ಸಮಸ್ಯೆ ಇದೆ. ಸೊ ದೊಡ್ಡ ಮಟ್ಟಿಗೆ ಸಾಮಾಜಿಕ ಅಸಮಾನತೆ ಇದೆ, ಮತ್ತು ಸ್ವಾತಂತ್ರ್ಯದ ಕೊರತೆ ಇದೆ. ಸ್ವಾತಂತ್ರ್ಯ ಕೊರತೆ ಎಷ್ಟು ಇದೆ ಅಂತೇಳಿದರೆ, ಒಬ್ಬ ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಗೆ ಇಲ್ಲಿ ಬದುಕುದೇ ಭಾರಿ ಕಷ್ಟ ಇದೆ. ಅಂದರೆ ನೀವು ಅದು ಅಟ್ಲೀಸ್ಟ್ ನಮಗೆ ಒಬ್ಬ ವ್ಯಕ್ತಿಯಾಗಿ ನಮಗೆ ಇವರು ಭೂಮಿ ಕೊಡೋದು ಬೇಡ, ಬಂಡವಾಳ ಕೊಡೋದು ಬೇಡ, ಶಿಕ್ಷಣ ಕೊಡೋದು ಬೇಡ, ಆರೋಗ್ಯ ಕೊಡೋದು ಬೇಡ, ಬಟ್ ಲೀಸ್ಟ್ ನಮಗೆ ಇಷ್ಟಪಟ್ಟದ್ದು ತಿನ್ನೋದು, ನಮ್ಮ ಇಷ್ಟಪಟ್ಟ ದೇವರನ್ನು ಪೂಜಿಸೋದು, ನಮ್ಮ ಇಷ್ಟಪಟ್ಟ ಭಾಷೆಯಲ್ಲಿ ಮಾತಾಡೋದು, ನಮ್ಮ ಇಷ್ಟಪಟ್ಟ ಉಡುಗೆ ತೊಡುಗೆಯನ್ನು ಉಡೋದು, ಅದು ಕೂಡ ನಿಮಗೆ ಸಮಸ್ಯೆ ಅಂತ ಆದರೆ ಯಾವ ಕರ್ಮದ ಸ್ವಾತಂತ್ರ್ಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ? ಹಾಂ, ಇದು ನಾನು ನೇರವಾಗಿ ಹೇಳ್ತಾ ಇಲ್ಲ, ನಿಮಗೆಲ್ಲ ಅರ್ಥ ಆಗ್ಬೋದು. ದ ಕೈಂಡ್ ಆಫ್ ಫ್ರೀಡಮ್, ನನಗೆ ಎಷ್ಟೋ ಸಾರಿ ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆಯಾ, ಅಥವಾ ಬ್ರಿಟಿಷರು ಮತ್ತೆ ಬ್ರಿಟಿಷರು ಬಿಟ್ಟು ಹೋದ ಆ ಕೊಲೋನಿಯಲಿಸಮ್ ಮತ್ತೆ ನಮ್ಮ ಫ್ಯೂಡಲಿಸಮ್, ಇಲ್ಲ ಊಳಿಗಮಾನ್ಯ ವ್ಯವಸ್ಥೆ ಮತ್ತೆ ಅವರು ಬ್ರಿಟಿಷರು ವಸಾಹತು ಸಹ, ಅದರ ಒಂದು ಮಿಕ್ಸ್ಚರ್ ಥರ ಕಾಣ್ತಾ ಇದೆ ನಮ್ಮ ಇಡೀ ಸೆಟಪ್.
ಐದು ವರ್ಷಕ್ಕೊಮ್ಮೆ ನಡೆಯುವ ಇಲೆಕ್ಷನ್ ಬಿಟ್ಟರೆ ಪ್ರಜಾಪ್ರಭುತ್ವದ ಒಂದು ನಯಾ ಪೈಸೆ ಮೌಲ್ಯಗಳು ನಮ್ಮ ಸಮಾಜದಲ್ಲಿ ಇದೆಯಾ? ಸಮಾನತೆ ಇದೆಯಾ? ಸ್ವಾತಂತ್ರ್ಯ ಇದೆಯಾ? ಸ್ವಾಯತ್ತತೆಯಾ? ಭಾತೃತ್ವ ಇದೆಯಾ? ಸೊ ಪ್ರತಿಯೊಂದನ್ನು ಕೂಡ ಶೇಕಡ ಒಂದು 5% ಜನರ ಸ್ವಾರ್ಥಕ್ಕೋಸ್ಕರ ಈ ದೊಡ್ಡ ಸಂಖ್ಯೆಯ ತಳಸ್ತರ ಜನರನ್ನು ಬಲಿ ಕೊಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಅಂತೇಳಿದರೆ ಎಲ್ಲ ಸಮುದಾಯಗಳ ತಳಸ್ತರ ಜನರು, ಇದು ಕೇವಲ ಅಲ್ಪಸಂಖ್ಯಾತರ ಸಮಸ್ಯೆ ಅಲ್ಲ ಇದು. ಆ್ಯಂಡ್ ಅಲ್ಪಸಂಖ್ಯಾತರು ಮಾತ್ರ ಒಗ್ಗಟ್ಟಾಗೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಅಲ್ಲ. ದಲಿತರು ಒಗ್ಗಟ್ಟಾಗಿ ಅವರ ಸಮಸ್ಯೆ ಪರಿಹಾರ ಕಂಡುಕೊಳ್ಳಿಕ್ಕಿಲ್ಲ. ನನ್ನ ಮಟ್ಟಿಗೆ ನಾನು ಹೇಳಿದೆ, ಪಿರಮಿಡ್ನ ತಳಭಾಗದಲ್ಲಿ ಶೇಕಡ 70% ಇದ್ದಾರೆ. ಇವರು ಈ ನಮ್ಮ ಸಮಾಜದ ಈ ಅರ್ಥವ್ಯವಸ್ಥೆಯ ಪ್ರಜಾಪ್ರಭುತ್ವದ ಅಡಿಪಾಯ. ಈ 70% ಜನರು ಇವರೇ ಓಟ್ ಆಗ್ತಾ ಇರೋದು. ಅದರಿಂದ ನಮ್ಮ ಪ್ರಜಾಪ್ರಭುತ್ವದ ತೇರಿಳಿ ನಡೀತಾ ಇದೆ. ಇಡೀ ಪ್ರಪಂಚದಲ್ಲೇ ಇಡೀ ದೊಡ್ಡ ಪ್ರಜಾಪ್ರಭುತ್ವ ಹೆಗ್ಗಳಿಕೆ ಬಂದಿರೋದು ಯಾಕೆ ಅಂತೇಳಿದರೆ, ಈ 70% ಜನ ಏನೇ ಬಿಡೋಲ್ಲ, ಅವರು ಪ್ರತಿ 5 ವರ್ಷಕ್ಕೆ ಇಲೆಕ್ಷನ್ ಓಟ್ ಹಾಕೋದ್ರಿಂದ ನಮ್ಮಂಥ ಓದಿದವರು ಯಾರು ಕೂಡ ಬಿಸಿಲಿಗೆ ಓಟ್ ಹಾಕಲಿಕ್ಕೆ ಹೋಗೋದಿಲ್ಲ. ಇಂಥ ವೇದಿಕೆಯಲ್ಲಿ ಭಾಷಣ ಮಾಡೋದು ಮಾತ್ರ ನಾವು. ಸೊ ಅದರಿಂದ ಅವರ ಆಧಾರದಲ್ಲಿ ಪ್ರಜಾಪ್ರಭುತ್ವ ನಡೀತಾ ಇದೆ. ಅರ್ಥವ್ಯವಸ್ಥೆ ಕೂಡ ಅವರ ಬೆನ್ನಲ್ಲೇ ನಿಂತಿರುವುದು. ಇಡೀ ನಮ್ಮ ಇಡೀ ರಾಷ್ಟ್ರದ ಉತ್ಪನ್ನಕ್ಕೆ ಶೇಕಡ 50% ಕೊಡುಗೆ ಈ ತಳಸ್ತರದ 70% ಕೊಡ್ತಾ ಇದ್ದಾರೆ. ಬಟ್ ಅದಕ್ಕೆ ಅವರಿಗೆ ಸರ್ಕಾರದಿಂದ ಭೂಮಿಯೂ ಬರುವುದಿಲ್ಲ, ಬ್ಯಾಂಕ್ ಸಾಲನೂ ಬರುವುದಿಲ್ಲ, ಪ್ರಾಕೃತಿಕ ಸಂಪನ್ನೂ ಬರುವುದಿಲ್ಲ. ನಾಳೆ ನೀವು ಸಣ್ಣ ಪುಟ್ಟ ಪೆಟ್ಟಿಗೆ ಅಂಗಡಿ ಅವನು ಯಾರಾದರೂ ಬ್ಯಾಂಕಿಗೆ ಲೋನ್ ಹೋದರೆ ಬ್ಯಾಂಕ್ ಕೊಡ್ತಾರಾ ಸ್ವಾಮಿ? ಇದೇ ನೀವು ಒಬ್ಬ ಕಾರ್ಪೊರೇಟ್ ವರ್ಲ್ಡ್ನವ ಭೂಮಿ ಕೇಳಿದ್ರೆ ಎಕರೆ ಗಟ್ಟಲೆ ಭೂಮಿ ಕೊಡ್ತಾ ಇದ್ದಾರೆ. ಸ್ಪೆಷಲ್ ಎಕನಾಮಿಕ್ ಝೋನ್ ಆ ಝೋನ್ ಅಂತೇಳಿ. ಸೊ ದೊಡ್ಡ ಮಟ್ಟಿಗೆ ಸವಲತ್ತು ಇರುವುದು ಕೇವಲ 10% ಜನರಿಗೆ. ಸೊ ಈ ರೀತಿಯ ತಳಸ್ತರದ ಜನರು ನಮ್ಮ ಸಮಾಜ ಅರ್ಥ ರಾಜಕೀಯ ಎಲ್ಲರ ಅಡಿಪಾಯ ಅವರೇ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರನ್ನ ಜಾತಿ ಧರ್ಮದ ಹೆಸರಲ್ಲಿ ತುಂಡು 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 ಮಾಡಿ ಒಂದು ಶೇವಳ ಒಂದು 5% ಜನ ಎಲ್ಲ ಸವಲತ್ತುಗಳನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಬೇಕಂತ ಹೇಳಿದರೆ ಏಣಿಯ ಬುಡದಲ್ಲಿರುವವರು ಎಲ್ಲರೂ ಒಗ್ಗಟ್ಟಾಗಿ ಹೋರಾಡೋದು ಬಿಟ್ಟರೆ ಬೇರೆ ಪರಿಹಾರನೇ ಸಾಧ್ಯ ಇಲ್ಲ ಅಂತ ಹೇಳೋದು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ತಾಳ್ಮೆಯಿಂದ ಕೇಳಿದ ನಿಮಗೆಲ್ಲರೂ ವಂದಿಸ್ತಾ ಇದ್ದೇನೆ. ನಮಸ್ಕಾರ.